ಇತ್ತೀಚೆಗೆ ನಿಧನರಾದ ರಂಗಭೂಮಿ ಕಲಾವಿದ ನಿವೃತ್ತ ಉಪವಲಯ ಅರಣ್ಯಾಧಿಕಾರಿ ಶಿವಾನಂದ ನಾಯ್ಕರಿಗೆ ನುಡಿನಮನ ಸಲ್ಲಿಸುವ ಕಾರ್ಯಕ್ರಮ ದಾಂಡೇಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಸಾಹಿತ್ಯ ಭವನದಲ್ಲಿ ನಡೆಯಿತು. ಶಿವಾನಂದ ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನ ಆಚರಿಸಿದ ನಂತರ ಸೇರಿದ ಗಣ್ಯರು ನುಡಿನಮನ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸನೆ, ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರು, ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ, ಹಿರಿಯ ನಾಗರಿಕರದ ಎಂಆರ್ ನಾಯ್ಕ, ಮುಖ್ಯಾಧ್ಯಾಪಕಿ ಆಶಾ ದೇಶಪಂಡಾರಿ, ವೆಂಕಮ್ಮ ನಾಯ್ಕ, ಆಶಾಕಿರಣ, ಐಟಿಐ ಕಾಲೇಜಿನ ಪ್ರಾಚಾರ್ಯ ನಾಗೇಶ್ ಆರ್ ನಾಯ್ಕ ಮುಂತಾದವರು ಮಾತನಾಡಿ, ಶಿವಾನಂದ ನಾಯ್ಕರ ರಂಗಭೂಮಿ ಸೇವೆ, ಅವರ ಸರ್ವರನ್ನು ಪ್ರೀತಿಸುವ ಗುಣ, ಸರಳತೆಯ ಬದುಕನ್ನ ಸ್ಮರಿಸಿದ್ರು. ಅರಣ್ಯ ಇಲಾಖೆಯಲ್ಲಿ ಸೇವೆಯಲ್ಲಿರುವಾಗಲೂ ಅತ್ಯಂತ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದ ಶಿವಾನಂದ ನಾಯ್ಕರ ಪರಿಸರ ಹಾಗೂ ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ರು. ಪರಿಸರದ ಮೇಲೆ ಸಾಕಷ್ಟು ಕವಿತೆಗಳನ್ನು ರಚಿಸಿದ್ರು. ವಿಶೇಷವಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಅವರು ಸ್ತ್ರೀ ಪಾತ್ರವನ್ನು ಅಭಿನಯಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದರು. ಶಿವಾನಂದ ನಾಯ್ಕರ ಅಗಲುವಿಕೆ ರಂಗಭೂಮಿ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವನ್ನು ಮಾಡಿದೆ ಎಂದರು. ಅವರು ತಮ್ಮ ಕ್ರಿಯಾಶೀಲ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದರು. ಅದರ ಮೊದಲನೇದಾಗಿ ನಾಟಕ, ಆ ಕಾಲದಲ್ಲಿ ನಾಟಕ ಅಂತ ಹೇಳಿದ್ರೆ ಮತ್ತು ಬೇರೆ ಯಾವುದೇ ಸಿನಿಮಾ ಗಿನಿಮಾ ಟಿ ವಿ ಇದ್ದಂಥ ಕಾರ್ಯ ಇದ್ದಲ್ಲ, ಬರೀ ನಾಟಕ. ಅವರು ಕಾಮಿಡಿ ಹಾಸ್ಯ, ಅದು ಸ್ತ್ರೀ ಹಾಸ್ಯ ಅಂತ ಕಾರ್ಯಕ್ರಮ. ಅವರಿಗೆ ಪಾರ್ಟ್ನರಾಗಿ ನನ್ನ ಅಣ್ಣ ಪುರುಷ ಪಾತ್ರದಲ್ಲಿ ಕಾಮಿಡಿ ಎಲ್ಲಿ ನಾಟಕ ಆದರೂ ಅವ್ರದ್ದು ಕುರಿತು ನಮ್ಮಲ್ಲಿ ಯಕ್ಷಗಾನ ಏನೇ ನೋಡಲು ಮರೆಯಬೇಡಿ ಅಂತ ಹೇಳ್ತಾರೆ. ಅವರ ಒಳಗಡೆ ಇರುವ ಜಾಗೃತವಾದ ಸಾಂಸ್ಕೃತಿಕ ವ್ಯಕ್ತಿ ಇದ್ದಾನಲ್ಲ, ಬಹುಶಃ ನಮಗೆಲ್ಲರಿಗೂ ಮಾದರಿಯಾದದ್ದು, ನಮಗೆಲ್ಲರಿಗೂ ಮಾದರಿಯಾದದ್ದು. ಒಬ್ಬ ಮನುಷ್ಯ ನಾಗೇಶ್ ನಾಯ್ಕ ಹೇಳಿದಂಗೆ ಎಲ್ಲಿ ಯಾವ ಮನುಷ್ಯನಲ್ಲಿ ಒಂದು ಸಾಂಸ್ಕೃತಿಕ ಇಷ್ಟೊಂದು ಅಂದರೆ ಸುಂದರವಾಗಿ ಒಂದು ಅನುಭವಿ ಹುಡುಗಿಯ ಪಾತ್ರ ಅವರು ಇಷ್ಟು ಇನ್ನೂ ನನ್ನ ಮುಂದೆ ಆ ಕಣ್ಣ ಮುಂದೆ ಆ ಚಿತ್ರಣ ಇದೆ. ಅವ್ರ ಬಗ್ಗೆ ಸಾಕಷ್ಟು ಒಂದು ಏನಂತಂದರೆ ಹೀಗಾಗಿಯೇ ಅವರು ಏನಂತಂದರೆ ಅವರ ನಾಟಕಗಳನ್ನು ನೋಡಿದ್ದು ವಿರಳ ಆದರೂ ಕೂಡ ಅವರ ಒಂದು ಕ್ರಿಯಾಶೀಲತೆ, ರಂಗಭೂಮಿಯ ಪ್ರೇಮ ಮತ್ತು ಸಾಹಿತ್ಯದ ಬಗ್ಗಿನ ಒಲವು ಏನಿದೆ ಅಲ್ಲ, ಇವತ್ತು ಎಷ್ಟೋ ಜನ ಅಸಂಖ್ಯಾತ ಅಭಿಮಾನಿಗಳನ್ನು ಅವರು ಆಗಿ ಹೋಗಿದ್ದಾರೆ. ಇವರು ಪ್ರತಿಯೊಬ್ಬರ ಬಾಯಿಲಿಂದ ಇವಾಗ ನಾವು ಸರ್ ಹೂ ತರಕೂಡಿದ್ವಿ ಅಲ್ಲೇ ಹೂವಿನ ಅಂಗಡಿಯವರ ಸಂಬಂಧಿಗೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ, ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ, ಜೈಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಾಂಡುರಂಗ ಪಟಗಾರ್, ಜೈಡ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು. ಕೇಂದ್ರ ಪ್ರೆಸ್ ನ್ಯೂಸ್, ದಾಂಡೇಲಿ.